हाय नानिवत्तु पार्वती तनया गजमुखनाद कथे हेल्ता सुंदरवाद कथे गणेशन कथे यावदे शुभ कार्यगळल्ली याव प्रोग्राम गणपतिगे फस्ट पूजेन माड्तारे गणेशनिगे पूजे आदमेले ಕೆಲಸಗಳನ್ನು ಸ್ಟಾರ್ಟ್ ಮಾಡ್ತಾರೆ ವಿಘ್ನಗಳನ್ನೆಲ್ಲ ನಿವಾರಿಸುವ ಶಕ್ತಿ ಗಣೇಶನಿಗಿದೆ ಅದಕ್ಕೆ ಯಾವುದೇ ಒಳ್ಳೆ ಕೆಲಸದಲ್ಲಿ ಗಣೇಶನನ್ನ ಮೊದಲು ಪೂಜೆ ಮಾಡ್ತೀವಿ ಗಣೇಶನಿಗೆ ಪೂಜೆ ಮಾಡಿದಾದ್ಮೇಲೆ ಕೆಲಸವನ್ನ ಸ್ಟಾರ್ಟ್ ಮಾಡ್ತೀವಿ ಗಣೇಶನಿಗೆ ಪೂಜೆ ಮಾಡಿ ಆದ್ಮೇಲೆ ಯಾವುದೇ ವಿಘ್ನವೂ ಕೂಡ ಬರೋದಿಲ್ಲ ಅಂತ ಹೌದು ಗಣೇಶನಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಯಾವುದೇ ಕೆಲಸವನ್ನ ಮಾಡಿದರೂ ಕೂಡ ಅದು ವಿಜಯ ಆಗುತ್ತೆ ಅದರಲ್ಲಿ ವಿಘ್ನನೇ ಬರೋದಿಲ್ಲ ಅನ್ನೋ ನಂಬಿಕೆ ಸುಳ್ಳಲ್ಲ ಹಾಗಾದ್ರೆ ಈ ಗಣೇಶನಿಗೆ ಈ ಪಾರ್ವತಿ ಪುತ್ರನಿಗೆ ಹೇಗೆ ಆನೆಯ ತಲೆ ಬಂತು ಅನ್ನೋದನ್ನ ನೋಡೋಣ ಒಂದು ದಿನ ಶಿವ ಹಾಗೂ ನಂದಿ ಕೈಲಾಸದಲ್ಲಿ ಇರೋದಿಲ್ಲ ಪಾರ್ವತಿ ಸ್ನಾನ ಮಾಡೋದಕ್ಕೆ ಹೋಗಬೇಕಾಗಿರುತ್ತೆ ಸ್ನಾನ ಮಾಡೋದಕ್ಕೆ ಹೋಗಬೇಕಾದ್ರೆ ಮನೆಯಲ್ಲ ಕಾಯೋದಕ್ಕೆ ಯಾರಾದರೂ ಆಗಬೇಕಲ್ಲ ಒಳಗೆ ಯಾರಾದರೂ ಬಂದ್ಬಿಟ್ರೆ ಕೈಲಾಸದ ದ್ವಾರದ ಒಳಗಡೆ ಯಾರನ್ನು ಕೂಡ ಬರೋದಕ್ಕೆ ಬಿಡಬಾರದು ಇದನ್ನ ಕಾಯೋದಕ್ಕೆ ನಂದಿ ಕೂಡ ಇರಲಿಲ್ಲ ಏನು ಮಾಡೋದು ಏನಾದರೂ ಮಾಡಲೇಬೇಕಲ್ವಾ ಸ್ನಾನಕ್ಕೆ ಹೋಗಲೇಬೇಕು ಪಾರ್ವತಿ ಅದಕ್ಕೆ ಏನು ಮಾಡ್ತಾಳೆ ತನ್ನ ಮೈಮೇಲಿನ ಅರಶಿನ ಹಚ್ಚಿಕೊಂಡಿರ್ತಾಳಲ್ಲ ಆ ಅರಶಿನವನ್ನ ತೆಗೆದು ಮಣ್ಣಿನ ಒಂದು ಮೂರ್ತಿಯನ್ನ ಮಾಡ್ತಾಳೆ ಆ ಮಣ್ಣಿನ ಮೂರ್ತಿಯನ್ನ ಒಂದು ಬಾಲಕನನ್ನಾಗಿ ಮಾಡ್ತಾಳೆ ಆ ಬಾಲಕನಿಗೆ ಜೀವವನ್ನ ತುಂಬತಾಳೆ ತನ್ನೆಲ್ಲ ಶಕ್ತಿಯನ್ನ ಆ ಬಾಲಕನಲ್ಲಿ ತುಂಬತಾಳೆ ಆ ಬಾಲಕನಿಗೆ ಜೀವ ಬಂದು ಎದ್ದು ನಿಲ್ತಾನೆ ಎದ್ದು ನಿಂತು ಹೇಳ್ತಾನೆ ಬಾಲಕ ಪ್ರಣಾಮಗಳು ಮಾತೆ ನನ್ನಿಂದ ಏನಾಗಬೇಕು ನಿಮಗೆ ಸೃಷ್ಟಿಸಿದ ಕಾರಣ ಏನು ಅಂತ ಹೇಳಿ ಕೇಳ್ತಾನೆ ಬಾಲಕ ಅದಕ್ಕೆ ಪಾರ್ವತಿ ಹೇಳ್ತಾಳೆ ನೋಡು ಮಗು ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ನಾನಕ್ಕೆ ಹೋಗಬೇಕಾದ್ರೆ ನೀನು ಕೈಲಾಸದ ಮಹಾದ್ವಾರದ ಒಳಗಡೆ ಯಾರು ಬರದಂತೆ ನೀನು ಕಾಯಬೇಕು ಯಾರಿಗೂ ಕೂಡ ಒಳಗೆ ಬರೋದಕ್ಕೆ ಬಿಡಬಾರದು ನನ್ನೆಲ್ಲ ಶಕ್ತಿಯನ್ನು ನಿನಗೆ ತುಂಬಿದ್ದೀನಿ ನಿನ್ನ ಕೈಗೆ ಒಂದು ದಂಡವನ್ನ ಕೊಟ್ಟಿರ್ತೀನಿ ಯಾರು ಬಂದರೂ ಕೂಡ ಒಳಗೆ ಬಿಡಬೇಡ ನಾನು ಸ್ನಾನವನ್ನ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಸ್ನಾನಕ್ಕೆ ಹೋಗ್ತಾಳೆ ಮಾತೆಯ ಆಜ್ಞೆಯಂತೆ ಬಾಲಕ ಕಾಯ್ತಾ ಇದ್ದಾನೆ ದ್ವಾರದಲ್ಲಿ ಕೈಲಾಸ ದ್ವಾರದಲ್ಲಿ ಕಾಯ್ತಾ ಇರಬೇಕಾದ್ರೆ ಶಿವ ಬರ್ತಾನೆ ಶಿವ ಯಾರು ಅಂತ ಬಾಲಕನಿಗೆ ಗೊತ್ತಿರೋದಿಲ್ಲ ಪಾರ್ವತಿ ಸೃಷ್ಟಿಸಿದ ಆ ಬಾಲಕನಿಗೆ ಶಿವನ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ಶಿವ ಬಂದಾಗ ಶಿವನನ್ನ ಅಡ್ಡ ತಡಿತಾನೆ ನೀವು ಒಳಗೆ ಹೋಗುವ ಹಾಗಿಲ್ಲ ಯಾಕಂದ್ರೆ ಮಾತೆ ಸ್ನಾನದಲ್ಲಿದ್ದಾರೆ ಅಂತ ಹೇಳ್ತಾನೆ ಶಿವ ಹೇಳ್ತಾನೆ ನಾನೇ ಕೈಲಾಸದಿಪತಿ ನನ್ನನ್ನ ಒಳಗೆ ಬಿಡದೆ ಮತ್ತ್ಯಾರಿಗೆ ಬಿಡ್ತೀಯ ನೀನು ಒಳಗೆ ಬಿಡು ಅಂತ ಹೇಳಿ ಜೋರಾಗಿ ಹೇಳಿದಾಗ ಬಾಲಕನಿಗೆ ಇನ್ನೂ ಕೋಪ ಬರುತ್ತೆ ಇಲ್ಲ ಮಾತೆ ಹೇಳಿದ್ದಾರೆ ಯಾರನ್ನು ಕೂಡ ಒಳಗೆ ಬಿಡಬೇಡ ಅಂತ ಹೇಳಿ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ ನಿಮ್ಮನ್ನ ಒಳಗೆ ಬಿಡೋದಿಲ್ಲ ಅಂತ ವಾದ ಮಾಡ್ತಾನೆ ಶಿವನಿಗಂತೂ ತುಂಬಾ ಕೋಪ ಬರುತ್ತೆ ತುಂಬಾ ಕೋಪದಿಂದ ಇದ್ದಾಗ ದೇವತೆಗಳಿಗೆಲ್ಲರಿಗೂ ಕೂಡ ಗೊತ್ತಾಗುತ್ತೆ ದೇವತೆಗಳು ಕೂಡ ಬರ್ತಾರೆ ಕೈಲಾಸದ ಬಾಗಿಲಿಗೆ ಬಂದು ದಾರಿಯನ್ನ ಬಿಡು ಶಿವನಿಗೆ ಶಿವನ ವಾಸಸ್ಥಳ ಕೈಲಾಸ ಅದು ಶಿವನಿಗೆ ಸೇರಿದ್ದು ಅಲ್ಲಿ ನೀನು ಯಾಕೆ ಬಿಡ್ತಾ ಇಲ್ಲ ಬಾಲಕ ನೀನು ಯಾರು ಅಂತ ಕೇಳಿದ್ರೆ ಅವನು ಆ ಮಾತೆ ಹೇಳಿದರೆ ನಾನು ಬಿಡೋದಿಲ್ಲ ಒಂದೇ ಹೇಳ್ತಾನೆ ಆಗ ಇವನು ಶಿವನಿಗೆ ತುಂಬಾ ಕೋಪ ಬಂದು ತ್ರಿಶೂಲದಿಂದ ಪ್ರಹಾರವನ್ನ ಮಾಡ್ತಾನೆ ಆ ಬಾಲಕನ ರುಂಡ ಕತ್ತರಿಸಿ ಹೋಗುತ್ತೆ ಆ ಒಂದು ಕೋಪದಿಂದ ಪ್ರಹಾರ ಮಾಡಿರೋದ್ರಿಂದ ರುಂಡ ಎಲ್ಲಿ ಬಿದ್ದಿದೆ ಅನ್ನೋದೇ ಗೊತ್ತಾಗುದಿಲ್ಲ ಅಷ್ಟು ಜೋರಾಗಿ ಪ್ರಹಾರವನ್ನ ಮಾಡಿರ್ತಾನೆ ಶಿವ ಏನಾಗುತ್ತೆ ಒಳಗೆ ಹೋಗ್ತಾನೆ ರುಂಡವನ್ನ ಕತ್ತರಿಸ್ತಾನೆ ಆ ಬಾಲಕ ಅಲ್ಲೇ ಮರಣ ಹೊಂದುತ್ತಾನೆ ಒಳಗೆ ಹೋಗ್ತಾನೆ ಪಾರ್ವತಿ ಇರ್ತಾಳೆ ಪಾರ್ವತಿ ಸ್ನಾನ ಮುಗಿಸಿ ಬರ್ತಾಳೆ ಶಿವ ಒಳಗೆ ಹೋಗ್ತಾನೆ ಆಗ ಹೊರಗೆ ಬಂದು ನೋಡ್ತಾಳೆ ಮಗನ ಸಾವಾಗಿದೆ ತಾನು ಸೃಷ್ಟಿಸಿದ ಮಗನ ಸಾವಾಗಿದೆ ಇಲ್ಲ ಯಾರಿದನ ಮಾಡಿದ್ದು ಅಂತ ಜೋರಾಗಿ ಗೋಗರಿತಾಳೆ ಏನ್ ಮಾಡೋದೀಗ ಯಾರಿದನ ಮಾಡಿದ್ದು ಯಾರು ಯಾರು ಅಂತ ಕೇಳಿದಾಗ ಶಿವ ಹೇಳ್ತಾನೆ ಏನಾಯ್ತು ಪಾರ್ವತಿ ನಾನೇ ಆ ಬಾಲಕನ ರುಂಡವನ್ನ ಕತ್ತರಿಸಿದೆ ಯಾರಿತ್ತ ಅಂತ ಕೇಳಿದಾಗ ನಾನು ಸ್ಥಾನಕ್ಕೆ ಹೋದಾಗ ಕಾಯಲೆಂದು ನಾನೇ ಸೃಷ್ಟಿ ಮಾಡಿ ನನ್ನ ಒಂದು ಎಲ್ಲ ಶಕ್ತಿಗಳನ್ನ ನೀಡಿ ನಾನು ಸೃಷ್ಟಿಸಿದ ಬಾಲಕ ನನ್ನ ಪುತ್ರ ಅವನು ಅವನನ್ನ ನೀವು ತಲೆಯನ್ನ ಕಡಿದ್ರಲ್ಲ ಅಂತ ಹೇಳಿ ಜೋರಾಗಿ ಕೋಪಗೊಳ್ತಾಳೆ ಚಂಡಿಯ ಅವತಾರ ತಾಳ್ತಾಳೆ ಆಗ ಶಿವ ತುಂಬಾ ಸಮಾಧಾನ ಮಾಡ್ತಾನೆ ಮಗನನ್ನ ಬದುಕಿಸ್ತೀನಿ ನಾನು ಅಂತ ಹೇಳಿ ಭರವಸೆಯನ್ನ ಕೊಡ್ತಾನೆ ಹಾಗೆ ತನ್ನ ಗಣಗಳಿಗೆ ಆಜ್ಞೆಯನ್ನ ಮಾಡ್ತಾನೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರುವ ಯಾವುದೇ ಪ್ರಾಣಿಯನ್ನ ಕಡಿದು
ತನಗೆ ಒಪ್ಪಿಸಬೇಕು ಅಂತ ಹೇಳಿ ತನ್ನ ಗಣಗಳಿಗೆ ಆಜ್ಞೆ ಮಾಡುತ್ತಾನೆ ಶಿವ. ಹಾಗೆ ಆ ಗಣಗಳೆಲ್ಲರೂ ಕೂಡ ಕಾಡಿನಲ್ಲೆಲ್ಲ ಅಲಿತಾರೆ. ಆಗ ಉತ್ತರ ದಿಕ್ಕಿಗೆ ತಲೆ ಹಾಕಿರುವ ಗಜರಾಜ ಕಾಣ್ತಾನೆ. ಗಜರಾಜನ ತಲೆಯನ್ನ ಕತ್ತರಿಸಿ ಶಿವನ ಮುಂದೆ ಇಡ್ತಾರೆ ಆ ಗಣಗಳು. ಗಜನ ತಲೆಯನ್ನ ತಂದು ಆ ಒಂದು ಬಾಲಕನಿಗೆ ಇಟ್ಟು ಜೀವವನ್ನ ತುಂಬತಾನೆ ಶಿವ. ಆಗ ಶಿವ ಪಾರ್ವತಿಯರ ಪುತ್ರ ಗಣೇಶನಾಗಿ ಜೀವಂತವಾಗ್ತಾನೆ. ದೇವತೆಗಳೆಲ್ಲರೂ ಕೂಡ ಆ ಶಿವ ಪಾರ್ವತಿಯರ ಪುತ್ರ ಗಣೇಶನಿಗೆ ಆಶೀರ್ವದಿಸುತ್ತಾರೆ, ಎಲ್ಲ ಶಕ್ತಿಯನ್ನ ನೀಡುತ್ತಾರೆ. ತಂದೆ ತಾಯಿಯರ ಪ್ರೀತಿಯ ಪುತ್ರ ಗಣೇಶ ಶಿವ ಪಾರ್ವತಿಯರಿಗೆ ನಮಿಸುತ್ತಾನೆ. ಶಿವ ಆಶೀರ್ವದಿಸುತ್ತಾನೆ ಪುತ್ರನಿಗೆ, ಎಲ್ಲ ಕಾರ್ಯಗಳಲ್ಲಿಯೂ ವಿಘ್ನ ವಿನಾಶಕನಾಗಿರು ನೀನು, ನಿನಗೆ ಪ್ರಥಮ ಪೂಜೆ ಸಲ್ಲಬೇಕು ಎಲ್ಲ ಕಾರ್ಯಗಳಲ್ಲೂ ಕೂಡ ಅಂತ ಹೇಳಿ ಅವನಿಗೆ ಆಶೀರ್ವದಿಸುತ್ತಾನೆ. ಎಲ್ಲ ದೇವತೆಗಳು ಕೂಡ ಆಶೀರ್ವಾದ ಮಾಡ್ತಾರೆ ಗಣೇಶನಿಗೆ. ಇವತ್ತಿಗೂ ಕೂಡ ಪ್ರಥಮ ಪೂಜೆಯನ್ನ ನಾವು ಗಣೇಶನಿಗೆ ಸಲ್ಲಿಸೋದು. ಶಿವ ಪಾರ್ವತಿಯರ ಮುದ್ದಿನ ಪುತ್ರ ಗಣೇಶನಿಗೆ ಪ್ರಣಾಮಗಳು. ಮುಂದಿನ ಭಾಗದಲ್ಲಿ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ. ಥ್ಯಾಂಕ್ ಯು.